ನಮಸ್ಕಾರ ಸ್ನೇಹಿತರೆ ಅ ವಾರ್ಮ್ ವೆಲ್ಕಮ್ ಟು ಈಚ್ ಒನ್ ಆಫ್ ಯು ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಗುರುರಾಜ್ ಬುಲ್ಬುಲೆ ನಿಮ್ಮೊಟ್ಟಿಗೆ ಈಗ ಧಾರವಾಡದಿಂದ ಬುಲ್ಬುಲೇಸ್ ಕರಿಯರ್ ಅಕಾಡೆಮಿ ಅಂಡ್ ಸ್ಕೂಲ್ ಆಫ್ ಬ್ಯಾಂಕಿಂಗಿಂದ ಈ ಯೂಟ್ಯೂಬ್ ಚಾನಲ್ ಬುಲ್ಬುಲೇಸ್ ಮ್ಯಾಥ್ಸ್ ಅನ್ನೋದ್ರ ಜೊತೆಗೆ ತಮ್ಮನ್ನು ಕಾಣುವಂಥ ಒಂದು ಸಂದರ್ಭ ಐ ಹೋಪ್ ಯು ಆರ್ ಆಲ್ ಫೈನ್ ಟೇಕಿಂಗ್ ಕೇರ್ ಆಫ್ ಯುವರ್ ಹೆಲ್ತ್ ಆಲ್ರೆಡಿ ಎಸ್ ಬಿ ಐ ನೋಟಿಫಿಕೇಶನ್ ಆಗೋಗಿದೆ ಈ ವರ್ಷದ ಐ ಬಿ ಪಿ ಎಸ್ ಕ್ಯಾಲೆಂಡರ್ ಬೇರೆ ಅನೌನ್ಸ್ ಆಗಿದೆ ಜೊತೆಗೆ ಆರ್ ಆರ್ ಬಿ ಗ್ರೂಪ್ ಡಿ ಎಕ್ಸಾಮ್ಗೋಸ್ಕರ ಅಥವಾ ಎನ್ ಟಿ ಪಿ ಸಿ ಎಕ್ಸಾಮ್ಗೋಸ್ಕರ ಕೆಲವರು ಕಾಯ್ತಾ ಇದ್ದೀರಿ ಕೆಲವರು ಇನ್ನೂ ಎಕ್ಸಾಮ್ಸ್ ಆಗಿಲ್ಲ ಎನ್ ಟಿ ಪಿ ಸಿ ಇನ್ನು ಕೆಲವರು ಎಸ್ ಎಸ್ ಸಿ ಅಪ್ಲೈ ಮಾಡಿದ್ದೀರಿ ಕೆಲವರು ಪೊಲೀಸ್ ಪಿ ಎಸ್ ಐ ನೇಮಕಾತಿಗೆ ಸಿದ್ಧತೆ ಮಾಡಿಕೊಳ್ತಾ ಇರೋ ಈ ಸಂದರ್ಭದಲ್ಲಿ ಈ ಎಲ್ಲ ಪರೀಕ್ಷೆಗಳಿಗೆ ಕೇಳುವಂಥ ಒಂದು ಸಾಮಾನ್ಯವಾದ ಅಧ್ಯಾಯ ಸಮಯ ಮತ್ತು ಕೆಲಸ ಟೈಮ್ ಆ್ಯಂಡ್ ವರ್ಕ್ ಈ ಅಧ್ಯಾಯದ ಕುರಿತಾಗಿ ಇಂದಿನ ತರಗತಿಯಲ್ಲಿ ಚರ್ಚೆ ಮಾಡೋಣ ಈ ಅಧ್ಯಾಯದ ಸರಣಿ ಶುರುವಾಗ್ತದೆ ಇವತ್ತಿಂದ ಕೇವಲ ಇವತ್ತು ಚರ್ಚೆ ಮಾಡ್ತಾ ಇರೋದು ಒಂದೇ ಕಾನ್ಸೆಪ್ಟ್ ಅಲ್ಲ ಹೀಗೆ ವೆರೈಟಿ ಕ್ಯಾಟಗರಿ ಆಫ್ ಕ್ವಶನ್ಸ್ ವೇರಿಯಸ್ ಕ್ಯಾಟಗರೀಸ್ ಆಫ್ ಕ್ವಶನ್ಸ್ ದಟ್ ಹವ್ ಬೀನ್ ಆಲ್ರೆಡಿ ಆಸ್ಕ್ಡ್ ದೇ ವಿಲ್ ಬಿ ಡಿಸ್ಕಸ್ಡ್ ಇನ್ ದಿಸ್ ಸಿರೀಸ್ ಆಫ್ ಟೈಮ್ ಆ್ಯಂಡ್ ವರ್ಕ್ ಅಂತ ಹೇಳ್ತಾ ಸೊ ಈ ಅಧ್ಯಾಯಕ್ಕೆ ಬೇಸಿಕ್ಸ್ ಏನು ಗೊತ್ತಿರಬೇಕು ನಮಗೆ ಅತಿ ಮುಖ್ಯವಾಗಿ ಗೊತ್ತಿರಬೇಕಾದಂತಹ ಬೇಸಿಕ್ ಅಂದರೆ ಭಿನ್ನ ರಾಶಿಗಳ ಪರಿಕಲ್ಪನೆ ಫ್ರ್ಯಾಕ್ಷನ್ಸ್ ಅಂತ ಕರಿತೇವೆ ಫ್ರ್ಯಾಕ್ಷನ್ಸ್ ಈ ನಾಲೆಜ್ ಇದ್ರೇ ದ ಜರ್ನಿ ವಿಲ್ ಬಿ ಈಸಿ ಫಾರ್ ಅಸ್ ಸೊ ಈ ಅಧ್ಯಾಯದಲ್ಲಿ ಸಾಮಾನ್ಯವಾಗಿ ನಾವೆಲ್ಲ ಮಾಡುವಂಥ ಮಿಸ್ಟೇಕ್ಸ್ ಏನಿರ್ತದೆ ಅಧ್ಯಾಯವನ್ನು ಅರ್ಥ ಮಾಡಿಕೊಳ್ಳದ ಶಾರ್ಟ್ಕಟ್ಗಳ ಬಳಕೆ ಶಾರ್ಟ್ಕಟ್ ಬಳಸಿ ಶಾರ್ಟ್ಕಟ್ ಬೇಕು ಶಾರ್ಟ್ಕಟ್ ಅತ್ಯಗತ್ಯ ಶಾರ್ಟ್ಕಟ್ ಅನಿವಾರ್ಯ ಕೂಡ ಆದರೆ ಕಾನ್ಸೆಪ್ಟೇ ಗೊತ್ತಿಲ್ಲದೆ ಪರಿಕಲ್ಪನೆಗಳೇ ಗೊತ್ತಿಲ್ಲದೆ ಶಾರ್ಟ್ಕಟ್ಟನ್ನು ಬಳಸೋದು ರಿಸ್ಕಿಯಾಗಿರ್ತದೆ ಮೊದಲು ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳೋಕೆ ಹೋದಾಗ ಮೆಥಡ್ ಲೆಂದಿ ಆಗಿದೆ ಸಿಂಪಲ್ ಆಗಿದೆ ಟ್ರಿಕ್ಕಿ ಆಗಿದೆ ಈ ಯೋಚನೆ ಬೇಡ ಎಷ್ಟಾರ ಶ್ರಮಪಟ್ಟು ಹೇಗಾರ ಮಾಡಿ ಎಷ್ಟೇ ಸಲ ಪ್ರಾಕ್ಟೀಸ್ ಮಾಡಿ ಮೊದಲಿಗೆ ಕಾನ್ಸೆಪ್ಟ್ ಏನು ಕಲ್ತ್ಕೊಳ್ಳಿ ಕಾನ್ಸೆಪ್ಟ್ ಒಂದ್ಸಲ ಕಲಿತಾದ ಮೇಲೆ ಮತ್ತೆ ಶಾರ್ಟ್ಕಟ್ಗಳ ಬಗ್ಗೆ ಮಾತನಾಡೋಣ ಹೇಳೋ ಎರಡು ಮೂರು ವಿಷಯ ಕ್ಲಿಯರ್ ಆಗಿದೆ ಅಂದ್ಕೊಳ್ತೇನೆ ಒಂದು ಭಿನ್ನರಾಶಿಗಳು ಅದರಲ್ಲಿ ಭಿನ್ನರಾಶಿಗಳ ಸಂಕಲನ ವ್ಯವಕಲನ ಲಸ ಭಿನ್ನರಾಶಿಗಳ ಭಾಗಾಕಾರ ಭಿನ್ನರಾಶಿಗಳ ಗುಣಾಕಾರ ಸಿಂಪಲ್ ಮ್ಯಾಥಮೆಟಿಕಲ್ ಆಪರೇಷನ್ಸು ಮಗ್ಗಿಗಳು ಇವೆಲ್ಲ ಫಂಡಮೆಂಟಲ್ಸು ಅದರಲ್ಲಿ ಅತಿ ಮುಖ್ಯವಾಗಿ ಭಿನ್ನರಾಶಿ ಗೊತ್ತಿದ್ರೇ ಒಳಿತು ಹಾಗಾದರೆ ಕಾನ್ಸೆಪ್ಟ್ ಕಲಿಯೋ ಹೊರಟಾಗ ಭಿನ್ನರಾಶಿಯನ್ನು ಆಧಾರವಾಗಿಟ್ಕೊಂಡಂತಹ ಒಂದು ಮೆಥಡ್ ಇದೆ ಆ ಮೆಥಡ್ಗೆ ನಾವು ಯೂನಿವರ್ಸಲ್ ಮೆಥಡ್ ಅಂತೀವಿ ಏನು ಹಾಗಂದರೆ ಈಗ ಒಂದು ಪ್ರಾಬ್ಲಮ್ಮಿಗೆ ಒಂದು ಫಾರ್ಮುಲಾ ಇನ್ನೊಂದು ಪ್ರಾಬ್ಲಮ್ಮಿಗೆ ಇನ್ನೊಂದು ಫಾರ್ಮುಲಾ ಮತ್ತೊಂದು ಪ್ರಾಬ್ಲಮ್ಮಿಗೆ ಮತ್ತೊಂದು ಫಾರ್ಮುಲಾ ಎಷ್ಟು ಫಾರ್ಮುಲಾ ಅಂತ ನೆನಪಿಡ್ತೀರಿ ಯಾಕೆ ಹೇಳಿ ಈಗ ಅತಿ ದೊಡ್ಡ ಸಂಖ್ಯೆ ಯಾವುದು ಚಾನ್ಸ್ ಇಲ್ಲ ಹೇಳೋಕ್ಕೆ ನಾನು ನೂರು ಅಂದರೆ ನೀವು ಸಾವಿರ ಅಂತೀರಿ ನೀವು ಸಾವಿರ ಅಂದರೆ ನಾನು 10,000 ಅಂತೇನೆ ನಾನು 10,000 ಅಂದರೆ ನೀವು 100,000 ಅಂತೀರಿ ನೀವು 100,000 ಅಂದರೆ ನಾನು 1,00,000 ಅಂತೇನೆ ನಾನು 1,00,000 ಅಂದರೆ ನೀವು 1,00,000,000,000 ಅಂತೀರಿ ವಾಟ್ ನೆಕ್ಸ್ಟ್ ನೀವು ಬಿಲಿಯನ್ ಅಂತೀರಿ ನಾ ಟ್ರಿಲಿಯನ್ ಅಂತೇನೆ ನೀವು ಕ್ವಾಡ್ರಿಲಿಯನ್ ಅಂತೀರಿ ನಾ ಪೆಂಟಾಲಿನಿಯನ್ ಅಂತೇನೆ ನೀವು ಎಕ್ಸಾಲಿನಿಯನ್ ಅಂತೀರಿ ನಾ ಸೆಪ್ಟಾಲಿನಿಯನ್ ಅಂತೇನೆ ನೀವು ಆಕ್ಟಾಲಿನಿಯನ್ ಅಂತೀರಿ ನಾ ನಾನ್ಲಿನಿಯನ್ ಅಂದರೆ ಇದಕ್ಕೆ ಮಿತಿ ಇಲ್ಲ ಕೊನೆ ಗೂಗಲ್ ಅಂತೀರಿ ಗೂಗಲ್ ಆಫ್ ಗೂಗಲ್ ಅಂದರೆ ಅದೊಂದು ಸಂಖ್ಯೆ ಈಗ 10^100 ಅಂದರೆ ಒಂದರ ಮುಂದೆ 100 ಸೊನ್ನೆ ಬರೆದ್ರೆ ಎಷ್ಟಾಗತ್ತೆ ಅದಕ್ಕೆ ಒಂದು ಗೂಗಲ್ ಅಂತ ಕರಿತೀವಿ ನಾವು ನೋಡಿ ಗೂಗಲಲ್ಲಿ ನೋಡಿ ನೀವು ಏನೇ ಸರ್ಚ್ ಮಾಡಿ ಲೆಕ್ಕವಿಲ್ಲದೆ ಇರೋಷ್ಟು ಪುಟಗಳು ಬಂದುಬಿಡ್ತದೆ ದಟ್ಸ್ ವಾಟ್ ದ ಮೀನಿಂಗ್ ಆಫ್ ಗೂಗಲ್ ಹೀಗೆ ಸಂಖ್ಯೆಗಳಿಗೆ ಮಿತಿ ಇಲ್ಲ ಅದೇ ರೀತಿಯಲ್ಲಿ ಗಣಿತದಲ್ಲಿ ಕೇಳುವಂತಹ ಪ್ರಶ್ನೆಗಳ ವೈವಿಧ್ಯತೆಗೂ ಮಿತಿ ಇಲ್ಲದೇ ಇರೋದ್ರಿಂದ ಅಷ್ಟು ಫಾರ್ಮುಲಾಗಳನ್ನು ನೆನ್ಪಿಟ್ಕೊಳ್ಳೋಕೆ ಆಗತ್ತೋ ಇಲ್ವೋ ಕಷ್ಟ ಸಾಧ್ಯ ಬಟ್ ಆ ಫಾರ್ಮುಲಾಗಳನ್ನು ಕ್ರಿಯೇಟ್ ಮಾಡೋದನ್ನೇ ಕಲ್ತ್ಬಿಟ್ರೆ ದಟ್ಸ್ ಫ್ಯಾಂಟಾಸ್ಟಿಕ್ ಹಸಿದವನಿಗೆ ಒಂದು ಹೊತ್ತು ಊಟ ಕೊಡೋ ಬದಲಿಗೆ ಜೀವನ ಪೂರ್ತಿ
ತನ್ನ ಹಸಿವನ್ನು ನೀಗಿಸ್ಕೊಳ್ಳೋ ಶಕ್ತಿ ಕೊಟ್ಬಿಟ್ರ? ಥಿಂಕ್ ಅಬೌಟ್ ಇಟ್, ಥಿಂಕ್ ಅಬೌಟ್ ಇಟ್. ಈ ಪ್ಯಾಂಡಮಿಕ್ಕಲ್ಲಿ ಇಷ್ಟು ಯೂಟ್ಯೂಬ್ ಚಾನೆಲ್ಸ್ ಎಲ್ಲ ಸ್ಟಾರ್ಟಾಗಿ ಫ್ರೀ ಎಜುಕೇಷನ್ ಸ್ಟಾರ್ಟ್ ಮಾಡಿದ್ರು. ರೀಸನ್ ಏನು ಹೇಳಿ? ನಿಮಗೆ ಒಂದು ಸಾರಿ ಉದ್ಯೋಗ ಸಿಕ್ಕರೆ, ಸರ್ಕಾರಿ ನೌಕರಿ ಅಂತ ಸಿಕ್ಕರೆ, ನೀವು ಇಷ್ಟಪಟ್ಟ ನೌಕರಿ ಅಂತ ಸಿಕ್ಕ, ಜೀವನ ಪೂರ್ತಿ ಆರ್ಥಿಕ ತೊಂದರೆಯಿಂದ ಹೊರಬರಲಿಕ್ಕೆ ಸಾಧ್ಯ. ದಟ್ ಈಸ್ ದ ಮೇಜರ್ ರೋಲ್. ಎನಿ ಹೌ, ಲೆಟ್ ಮಿ ಗೆಟ್ ಬ್ಯಾಕ್. ಸಮಯ ಮತ್ತು ಕೆಲಸ, ಈ ಅಧ್ಯಾಯಕ್ಕೆ ವಾಪಸ್ ಬರೋಣ. ಸೊ ಭಿನ್ನ ರಾಶಿಗಳ ಬಗ್ಗೆ ಗೊತ್ತಿರಬೇಕು. ಇಲ್ಲಿ ಗೊತ್ತಿರಬೇಕಂತ ಇನ್ನೊಂದು ವಿಶೇಷ ಪರಿಕಲ್ಪನೆ ಅಂದರೆ, ಒಟ್ಟು ಕೆಲಸವನ್ನು, ಪೂರ್ಣ ಕೆಲಸವನ್ನು, ಪೂರ್ಣತೆಯ ಸಂಕೇತ ಆಗಿರೋ, ಪೂರ್ಣಾಂಕ ಆಗಿರೋ, ಹೋಲ್ ನಂಬರ್ ಆಗಿರೋ ಒಂದರಿಂದ ಪ್ರತಿನಿಧಿಸ್ತೀವಿ. ಒಟ್ಟು ಕೆಲಸವನ್ನು ಯಾವತ್ತೂ ಒಂದು ಅಂತ ಪರಿಗಣಿಸಬೇಕು. ಇಡಿಯಾದ ಕೆಲಸಕ್ಕೆ ಒಂದು ಅನ್ಬೇಕು, ಪೂರ್ತಿ ಕೆಲಸಕ್ಕೆ ಒಂದು ಅನ್ಬೇಕು, ಪೂರ್ಣ ಸಂಖ್ಯೆಗಳಿಗೆ ಮೊದಲು ಬರೋದ ಒಂದು. ಇದಿಷ್ಟು ಬೇಸಿಕ್ಸನ್ನು ಗಮನದೊಳಗೆ ಇಟ್ಕೊಳ್ತಾ ಈಗ ಯಾವ್ಯಾವ ರೀತಿ ಪ್ರಾಬ್ಲಮ್ಸನ್ನು ಕೇಳಿದ್ದಾರೆ, ಕೇಳ್ತಾರೆ, ಕೇಳಬಹುದು, ಒಂದೊಂದಾಗಿ ನೋಡ್ತಾ ಬರೋಣವಾ? ಬನ್ನಿ. ಟೈಪ್ ಒನ್ ಪ್ರಾಬ್ಲಮ್ಸ್. ಒನ್, ಎ ಅಲೋನ್ ಕ್ಯಾನ್ ಕಂಪ್ಲೀಟ್ ಅ ಪೀಸ್ ಆಫ್ ವರ್ಕ್ ಇನ್ 12 ಡೇಸ್ ಆ್ಯಂಡ್ ಬಿ ಅಲೋನ್ ಕ್ಯಾನ್ ಕಂಪ್ಲೀಟ್ ದ ಸೇಮ್ ಪೀಸ್ ಆಫ್ ವರ್ಕ್ ಇನ್ 24 ಡೇಸ್. ಇನ್ ಹೌ ಮೆನಿ ಡೇಸ್ ಕ್ಯಾನ್ ಎ ಆ್ಯಂಡ್ ಬಿ ಟುಗೆದರ್ ಕಂಪ್ಲೀಟ್ ದ ಸೇಮ್ ಪೀಸ್ ಆಫ್ ವರ್ಕ್? ಕೇಳಿರೋ ಪ್ರಶ್ನೆ ಏನಿದೆ, ಈ ಒಬ್ಬರೇ ಮೊದಲ ವಿಧಾನ ಟೈಪ್ ಒನ್. ನೂರಾರು ಟೈಪ್ಸ್ ಬರ್ತದೆ ಈ ಸರಣಿ ಇದ್ದಕ್ಕೂ, ಅವುಗಳನ್ನು ಚರ್ಚೆ ಮಾಡ್ತಾ ಬರೋಣ ಅಂತ ಮೊದಲು ಹೇಳಿದೀವಿ ನಾವು ನಿಮಗೆ. ಎ ಒಬ್ಬರೇ ಒಂದು ಕಾರ್ಯವನ್ನು 12 ದಿನಗಳಲ್ಲಿ ಪೂರ್ಣಗೊಳಿಸಬಲ್ಲರು. ಬಿ ಒಬ್ಬರೇ ಇದೇ ಕಾರ್ಯವನ್ನು 24 ದಿನಗಳಲ್ಲಿ ಪೂರ್ಣಗೊಳಿಸಬಲ್ಲರು. ಹಾಗಾದರೆ ಎ ಮತ್ತು ಬಿ ಇಬ್ಬರು ಒಟ್ಟಿಗೆ ಕಾರ್ಯನಿರ್ವಹಿಸಿದ್ರೆ ಕಾರ್ಯ ಪೂರ್ಣಗೊಳ್ಳಲು ತೆಗೆದುಕೊಳ್ಳುವ ಅವಧಿ ಎಷ್ಟು ಅಂತ ಪ್ರಶ್ನೆ. ಸರಿ, ಬಿಡಿಸುವ ವಿಧಾನ ಹೇಗೆ ಅಂತ ಚೆಕ್ ಮಾಡೋಣ. ಸೊ ಇಲ್ಲಿ ಮೊದಲೇ ಹೇಳಿರುವಂತೆ ಭಿನ್ನರಾಶಿಯ ಸಹಾಯ ತೆಗೆದುಕೊಳ್ತೇವೆ. ವ್ಯಕ್ತಿ, ಒಟ್ಟು ಸಮಯ, ದಕ್ಷತೆ ಅಥವಾ ಎಫಿಸಿಯನ್ಸಿ ಅಂತ ಕರಿತೇವೆ. ಬಿಡಿಸೋ ಕ್ರಮ ನೋಡ್ಕೊಳ್ಳಿ. ಏರುವರು ಒಂದು ಕೆಲಸವನ್ನು 12 ದಿನದಲ್ಲಿ ಮಾಡ್ತಾರೆ ಅಂತಂದ್ರೆ, ಇವರ ಒಂದು ದಿನದ ಕೆಲಸವನ್ನು 1/12 ಅಂಶ ಅಂತ ಬರ್ಕೊಳ್ತೀವಿ. ಅದು ಹೆಂಗೆ ಸರ್ ನೀವು ಬರ್ಕೊಳ್ತೀರಿ, ಯಾವ ಆಧಾರದ ಮೇಲೆ? ಹೌ ಕಮ್? ಎಲ್ಲ ಪುಸ್ತಕದಲ್ಲೂ ಕೊಟ್ಟಂಥ ವಿವರಣೆ ಇದು. ಹೇಗೆ ಬರೀತೀರಿ ಸರ್ ನೀವು ಇದನ್ನು, ಹೇಗೆ ಪಾಸಿಬಲ್ ಆಗ್ತದೆ? ಇದಕ್ಕೆ ಕೆಲವು ಪೂರಕವಾದ ಬೇಸಿಕ್ಸನ್ನು ಚರ್ಚೆ ಮಾಡೋಣ. ನಿಮಗೆ ಆಲ್ರೆಡಿ ಅಧ್ಯಾಯ ಗೊತ್ತು, ಬಟ್ ನನಗೆ ಕಾನ್ಸೆಪ್ಟ್ ಹೇಳಬೇಕಾಗಿದೆ. ಇಸ್ ದಟ್ ಕ್ಲಿಯರ್? ನೀವು ಆಲ್ರೆಡಿ ಮಾದರಿ ಪ್ರಶ್ನೆಗಳನ್ನು ಶಾರ್ಟ್ಕಟ್ ವಿಧಾನದ ಮೂಲಕ ಬಿಡಿಸೋಕ್ಕೂ ಶುರು ಮಾಡಿದ್ದೀರಿ. ನನಗೆ ಕಾನ್ಸೆಪ್ಟ್ ಹೇಳಿ, ಕೇವಲ ಬೇಸಿಕ್ ಟೈಪ್ ಆಫ್ ಎಕ್ಸಾಂಪಲ್ಸ್ ಅಲ್ಲ, ಮುಂದುವರೆದ ಹಂತದ ಉದಾಹರಣೆಗಳನ್ನು ಸಾಲ್ವ್ ಮಾಡಲಿಕ್ಕೆ ಏನು ಕಾನ್ಸೆಪ್ಚುವಲ್ ಕ್ಲಾರಿಟಿ ಬೇಕೋ ಅದನ್ನು ಹೇಳ್ತಾ ಇದ್ದೇನೆ ನಾನು. ಅವಸರ ಮಾಡಬೇಡಿ, ಸಡನ್ನಾಗಿ ಸೊಲ್ಯೂಷನ್ ತೆಗೆದುಕೊಳ್ಳೋದಕ್ಕಿಂತ ಸಾಲ್ವ್ ಮಾಡೋ ಮೆಥಡ್ ತೆಗೆದುಕೊಳ್ಳೋದು ಈ ಕ್ಲಾಸ್ನ ಮೇಜರ್ ರೋಲ್ ಆಗಿರ್ತದೆ ಅಂತ ಹೇಳ್ತಾ ಈಗ, ಒಂದು ರೊಟ್ಟಿ ತಿನ್ನಲಿಕ್ಕೆ 2 ಗಂಟೆ ಟೈಮ್ ಬೇಕಾದ್ರೆ ಏನು ಸರ್ ಅಷ್ಟೊತ್ತು ರೊಟ್ಟಿ ತಿಂತಾರ? ಜಸ್ಟ್ ಅನ್ ಎಕ್ಸಾಂಪಲ್. ಒಂದು ರೊಟ್ಟಿ ತಿನ್ನಲಿಕ್ಕೆ 2 ಗಂಟೆ ಟೈಮ್ ಬೇಕಾದ್ರೆ ಪ್ರತಿ ಗಂಟೆಗೆ 1/2 ರೊಟ್ಟಿ ತಾನೇ ತಿಂದಂಗಾಯ್ತು. ಈ 1/2 ಅನ್ನೋದನ್ನೇ ಭಿನ್ನ ರಾಶಿಯಲ್ಲಿ ಹೀಗೆ ಬರೀಬಹುದಾ? ಆಬ್ಸಲ್ಯೂಟ್ಲಿ. ಅಥವಾ ಅಥವಾ ಈಗ ಒಂದು ಕೊಠಡಿಗೆ ಬಣ್ಣ ಹಚ್ಚಲಿಕ್ಕೆ 4 ದಿವಸ ಟೈಮ್ ತಗೊಂಡ್ರು ಅಂದರೆ ಪ್ರತಿದಿನ ಗಿರ್ಧ ಭಾಗ, ಗಿರ್ಧ ಅನ್ನೋದನ್ನೇ 1/4 ಅಂತ ಪುಸ್ತಕೀಯ ಭಾಷೆಯಲ್ಲಿ, 1/4 ಅಂತ ಭಿನ್ನರಾಶಿ ಭಾಷೆಯಲ್ಲಿ ಕರಿಬೋದಾ?
ಅಬ್ಸಲ್ಯೂಟ್ಲಿ. ಈಗ ಇವೆಲ್ಲವನ್ನು ಒಟ್ಟಿಗೆ ಹೀಗೆ ಹೇಳ್ತೇನೆ ನಾನು, ಐ ಸಮರೈಸ್ ಆಲ್ ಆಫ್ ದಮ್ ಲೈಕ್, ಇದು ಎಲ್ಲವನ್ನು ಸೇರಿಸ್ಕೊಂಡು ನಾನು ಹೀಗೆ ಹೇಳ್ತೇನೆ. ಈಗ ಏನಂತ ಹೇಳ್ತೇನೆ ನಾನು ಇದನ್ನು, ಈಗ ಒಂದು ಕೆಲಸ ಪೂರ್ಣಗೊಳ್ಳಲಿಕ್ಕೆ ತೆಗೆದುಕೊಳ್ಳುವಂತಹ ಒಟ್ಟು ಸಮಯ ಎನ್ ದಿನಗಳಾದಲ್ಲಿ ಒಂದು ದಿನದ ಕೆಲಸವನ್ನು ಒನ್ ಬೈ ಎನ್ ಅಂತ ಬರಿಬೋದಾ? ಹಾಗಾದ್ರೆ 10 ದಿನ ತೆಗೆದುಕೊಂಡ್ರೆ ಒಂದು ದಿನಕ್ಕಾಗೋ ಕೆಲಸ, 5 ದಿನ ತೆಗೆದುಕೊಂಡ್ರೆ ಒಂದು ದಿನಕ್ಕಾಗೋ ಕೆಲಸ ಬರಿಬೋದಾ? ಸಪೋಸ್ ಒಂದು ವೇಳೆ ಇಲ್ಲೇನಾರು ಎ ಅಪಾನ್ ಬಿ ದಿನಗಳನ್ನು ತೆಗೆದುಕೊಂಡ್ರೆ ಒಂದು ದಿನಕ್ಕಾಗೋ ಕೆಲಸವನ್ನು ನಾವು ಬಿ ಅಪಾನ್ ಎ ಅಂತ ಬರಿತೀವಿ. ಮತ್ತೆ ಕನ್ಫ್ಯೂಷನ್ನು, ಸರ್ ಯಾವ ಆಧಾರದ ಮೇಲೆ ಬರೆದಿದ್ದೀರಿ ತಾವು? ಯಾವುದೇ ಸಂಖ್ಯೆಯ ಛೇದದಲ್ಲಿ ಏನೂ ಇರದೆ ಹೋದರೆ ಒನ್ ಇರ್ತದೆ ಅಂತ ಅರ್ಥ. ಇಲ್ಲಿರೋ ಅಂಶ ಮತ್ತು ಛೇದಗಳೆರಡನ್ನು ಅದಲು ಬದಲು ಮಾಡಿದ್ದೀವಿ ನೋಡಿ, ಅದೇ ಮಾದರಿಯನ್ನು ಇಲ್ಲೂ ಬಳಕೆ ಮಾಡಿಕೊಂಡಿದ್ದೀವಿ. ಒಂದು ಕೆಲಸವನ್ನು ಎನ್ ದಿನಗಳಲ್ಲಿ ಪೂರ್ಣಗೊಳಿಸಿದ್ರೆ ಒಂದು ದಿನಕ್ಕಾಗೋ ಕೆಲಸ ಒನ್ ಅಪಾನ್ ಎನ್, ಒಂದು ಕೆಲಸವನ್ನು ಎ ಅಪಾನ್ ಬಿ ದಿನಗಳಲ್ಲಿ ಪೂರ್ಣಗೊಳಿಸಿದ್ರೆ ಒಂದು ದಿನಕ್ಕಾಗೋ ಕೆಲಸ ಅಂಶ ಮತ್ತು ಛೇದಗಳ ಪರಸ್ಪರ ಬದಲಾವಣೆಯ ಮೂಲಕ ಆಗ್ತದ ಬಿ ಅಪಾನ್ ಎ ದಿನಗಳು ಅಂತ ಒನ್ ಪಾರ್ಟ್. ಇದರ ಜೊತೆಗೆ ದಿನಕ್ಕೆ ಅರ್ಧ ಕೆಲಸ ಮಾಡ್ತಾರೆ ಅಂತಾದರೆ ಕೆಲಸ ಮುಗಿಸ್ಲಿಕ್ಕೆ ಎಷ್ಟು ದಿನ ಬೇಕು? ಯಾವ ಆಧಾರದ ಮೇಲೆ ಸರ್ ಹೇಳ್ತೀರಿ? ಅಂಶ ಛೇದಗಳನ್ನು ಅದಲು ಬದಲು ಮಾಡಿಯಪ್ಪ ಉತ್ತರ ಬರ್ತದ. ಈಗ ಇದೆಲ್ಲವನ್ನು ಸಂಕ್ಷಿಪ್ತವಾಗಿ ನಾನು ಹೀಗೆ ಹೇಳೋಕ್ಕೆ ಪ್ರಯತ್ನಿಸ್ತೇನೆ ನೋಡಿ. ಒಂದು ಕೆಲಸ ಇದೆ, 2 ದಿನಗಳಲ್ಲಿ ಪೂರ್ಣ ಮಾಡ್ತಾರಂದರೆ ಒಂದು ದಿನಕ್ಕೆ ಅರ್ಧ ಕೆಲಸ ಮಾಡ್ತಾರೆ, ಸರಿನಾ? ಕಾರ್ಯ ಸಮಯ ದಕ್ಷತ ಅಂದರೆ ಒಂದು ದಿನದ ಕೆಲಸ ಅಂತ ಅರ್ಥ. ಈಗ ಪುನಃ ಒಟ್ಟು ಸಮಯ ಎಷ್ಟು ತಗೊಳ್ತದೆ ಆ ಕೆಲಸ ಮುಗಿಸ್ಲಿಕ್ಕೆ ಅನ್ನೋದನ್ನು ಅಂಶ ಛೇದಗಳ ಪರಸ್ಪರ ಬದಲಾವಣೆಯಿಂದ ಹೇಳ್ಬೋದಾ? ದಿನಕ್ಕೆ ಅರ್ಧ ಕೆಲಸ ಮಾಡ್ತಾರೆ ಅಂತಾದ್ರೆ ಆ ಕೆಲಸ ಮುಗಿಸ್ಲಿಕ್ಕೆ ತೆಗೆದುಕೊಳ್ಳೋ ಸಮಯ 2 ದಿನಗಳು ಎಂದರ್ಥ. ಇದು ಬೇಸಿಕ್ಸ್ ಈ ಟಾಪಿಕ್ಗೆ ಸಂಬಂಧಪಟ್ಟಂತೆ. ಈ ಬೇಸಿಕ್ಸನ್ನು ಗಮನದೊಳಗೆ ಇಟ್ಕೊಂಡು ಇಲ್ಲಿ ಬರೆದಿದ್ದೀವಿ ನಾವು. ಎರವರು ಒಂದು ಕೆಲಸ 12 ದಿನದಲ್ಲಿ ಮಾಡ್ತಾರೆ ಅಂದರೆ ಒಂದು ದಿನಕ್ಕೆ ಮಾಡೋ ಕೆಲಸ, ಬೀರವರು ಅದೇ ಕೆಲಸವನ್ನು 24 ದಿನದಲ್ಲಿ ಪೂರ್ಣಗೊಳಿಸ್ತಾರೆ ಅಂದರೆ ಬೀರವರ ಒಂದು ದಿನದ ಕೆಲಸ. ಈಗ ಎ ಮತ್ತು ಬಿ ಇವರಿಬ್ಬರು ಒಟ್ಟಿಗೆ ಕೆಲಸ ಮಾಡೋದಾದ್ರೆ ಮೊದಲಿಗೆ ಒಂದು ದಿನಕ್ಕೆ ಎಷ್ಟು ಕೆಲಸ ಮಾಡ್ತಾರೆ ಅಂತ ಕಂಡುಹಿಡಿದ್ರೆ ಕೆಲಸ ಮುಗಿಸ್ಲಿಕ್ಕೆ ಎಷ್ಟು ಟೈಮ್ ತೆಗೆದುಕೊಳ್ತಾರೆ ಅನ್ನೋದು ಆಟೋಮ್ಯಾಟಿಕ್ಕಾಗಿ ಗೊತ್ತಾಗತ್ತೆ. ಹಾಗಾದ್ರೆ ಇವರಿಬ್ಬರು ಸೇರಿ ಮಾಡುವ ಕೆಲಸ ಪ್ರತಿಯೊಬ್ಬರ ಒಂದೊಂದು ದಿನದ ಕೆಲಸಗಳ ಒಟ್ಟು ಮೊತ್ತಕ್ಕೆ ಸಮನಾಗಿರ್ತದೆ ಅಂತ ಪರಿಗಣಿಸ್ಕೊಂಡು ಸದ್ಯಕ್ಕೆ ಇವೆರಡರ ಒಟ್ಟು ಮೊತ್ತವನ್ನು ಗಮನಿಸೋದಾಯಿತು ಅಂತ ಹೇಳಿದ್ರೆ ಏನು ಅಂತ ಹೇಳಿ ನೋಡೋಣ. ಛೇದಗಳು ಭಿನ್ನವಾಗಿದ್ದಾಗ ಮೊದಲಿಗೆ ಛೇದಗಳ ಲಸ ಕಂಡು ಹಿಡಿತೇವೆ. 12 ಮತ್ತು 24 ಇವೆರಡರ ಲಸ ಎಷ್ಟಾಗತ್ತೆ? ಸರ್ ಲಸ ಕಂಡು ಹಿಡಿಯೋದು ಹೇಗೆ? ಸಪರೇಟಾಗಿ ಅದಕ್ಕೂ ಕ್ಲಾಸ್ ಮಾಡೋಣ. ಇತ್ತೀಚೆಗೆ ಲಸ ಮಸಗಳ ಬಗ್ಗೆ ರಾಜ್ಯ ಮಟ್ಟದ ಪರೀಕ್ಷೆಗಳಲ್ಲೂ ಪ್ರಶ್ನೆಗಳು ಹೆಚ್ಚಿದ್ದಾವೆ. ಸದ್ಯಕ್ಕೊಂದು ಶಾರ್ಟ್ಕಟ್ ಹೇಳ್ತೀನಿ ನೋಡಿ. 12 ಮತ್ತು 24 ದೊಡ್ಡ ಸಂಖ್ಯೆ ಯಾವುದು?
ಇಪ್ಪತ್ನಾಲ್ಕು. ಈ ಸಂಖ್ಯೆ ಹನ್ನೆರಡರಿಂದ ಭಾಗ ಹೋಗುತ್ತಾ? ಹನ್ನೆರಡು ಎರಡಲೆ ಇಪ್ಪತ್ನಾಲ್ಕು ಭಾಗ ಹೋಗುತ್ತೆ. ಹಾಗಾದ್ರೆ ಅದೇ ಲಸ, ಅದೇ ಲಸ. ಇದನ್ನು ಹೊರತುಪಡಿಸಿ ಲಸ ಬಗ್ಗೆ ಸಪರೇಟ್ ಆದ ವಿಡಿಯೋ ಮಾಡೋಣ, ಅಲ್ಲಿ ಡೀಟೇಲ್ ಆಗಿ ನೋಡ್ಕೊಂಡು. ಇಪ್ಪತ್ನಾಲ್ಕು ಭಾಗಲೆ ಹನ್ನೆರಡು, ಇಪ್ಪತ್ನಾಲ್ಕು ಭಾಗಲೆ ಇಪ್ಪತ್ನಾಲ್ಕು, ಎರಡು ಒಂದ್ಲೆ ಒಂದೊಂದ್ಲೆ ಮೂರು ಒಂದ್ಲೆ ಮೂರು ಎಂಟ್ಲೆ. ಅಂದರೆ ಇಬ್ಬರೂ ಸೇರಿ ಒಂದಿನಕ್ಕೆ ಮಾಡುವಂತಹ ಕೆಲಸ ಇದು. ಒಂದು ದಿನಕ್ಕೆ ಇಷ್ಟು ಕೆಲಸ ಮಾಡ್ತಾರೆ ಅಂತಾದರೆ ಕೆಲಸ ಮುಗಿಸ್ಲಿಕ್ಕೆ ತೆಗೆದುಕೊಳ್ಳೋ ಸಮಯ ಅಂಶ ಛೇದಗಳನ್ನು ಪರಸ್ಪರ ಅದಲು ಬದಲು ಮಾಡಿ ತೆಗೆದುಕೊಳ್ಳುವಂಥ ಒಟ್ಟು ಸಮಯ ಎಷ್ಟೋ ಎಂಟು ದಿನಗಳು. ಮೆಥಡ್ ಲೆಂದಿ ಆಗಿದೆ, ಹೌದು ಲೆಂದಿ ಆಗಿದೆ. ಸದ್ಯಕ್ಕೆ ನಾನು ನಿಮಗೆ ಕಾನ್ಸೆಪ್ಟ್ ಹೇಳ್ತಾ ಇದ್ದೀನಿ, ಇನ್ನೂ ಶಾರ್ಟ್ಕಟ್ ಹೇಳಿಲ್ಲ. ಶಾರ್ಟ್ಕಟ್ ಬಗ್ಗೆ ಚರ್ಚೆ ಮಾಡೋಣ, ಹ್ಯಾವ್ ಸಮ್ ಟೈಮ್. ಮೊದಲು ಕಾನ್ಸೆಪ್ಟ್ ಏನು ಅರ್ಥ ಮಾಡ್ಕೊಳ್ಳಿ, ಶಾರ್ಟ್ಕಟ್ಟಿಗೆ ಖಂಡಿತ ಬರೋಣ. ಇಷ್ಟು ಲೆಂದಿ ಆಗ್ತದೆ ಸರ್ ನಮ್ಮ ಎಕ್ಸಾಮಿಗೆ, ನನಗೂ ಗೊತ್ತಿದೆ ಇದು ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಇಷ್ಟು ಲೆಂದಿ ಬೇಡ, ಬಟ್ ಅರ್ಥ ಮಾಡ್ಕೊಳ್ಳಿಕ್ಕೆ ಇಷ್ಟಲ್ಲ, ಇದಕ್ಕಿಂತ ಲೆಂದಿ ಆದರೂ ಪರವಾಗಿಲ್ಲ, ಅದು ನಮಗೆ ಬೇಕು. ಸರಿನಾ? ವೆಲ್, ಹಾಗಾದರೆ ಈ ಮಾದರಿಯ ಕೆಲವು ಪ್ರಶ್ನೆಗಳನ್ನು ಗಮನಿಸ್ಕಿಂತ ಮುಂಚೆ ಇದಕ್ಕೊಂದು ಶಾರ್ಟ್ಕಟ್ ಕೂಡ ಯೂಸ್ ಮಾಡ್ತೀವಿ ನಾವು. ಶಾರ್ಟ್ಕಟ್ ಏನು ಅಂತ ನೋಡುವ. ಶಾರ್ಟ್ಕಟ್ ಹೀಗೆ ಬರಿತೀವಿ ನಾವು ಏನಂತೇಳಿ, ಒನ್ ಸೆಕೆಂಡ್. ಡನ್. ಶಾರ್ಟ್ಕಟ್ ಬಂದು ಎ ಬಿ ಅಪಾನ್ ಎ ಪ್ಲಸ್ ಬಿ. ಏನು ಸರ್ ಶಾರ್ಟ್ಕಟ್ ಇದು? ಎದ ಬೆಲೆ ಹನ್ನೆರಡು, ಬಿಯ ಬೆಲೆ ಇಪ್ಪತ್ನಾಲ್ಕು. ಹನ್ನೆರಡು ಪ್ಲಸ್ ಇಪ್ಪತ್ನಾಲ್ಕು, ಹನ್ನೆರಡು ಗುಂಡ್ಲೆ ಇಪ್ಪತ್ನಾಲ್ಕು ಅಪಾನ್ ಎರಡು ಸೇರಿಸಿದ್ರೆ ಹನ್ನೆರಡು ಒಂದ್ಲೆ ಹನ್ನೆರಡು, ಹನ್ನೆರಡು ಮೂರಲೆ ಮೂವತ್ತಾರು, ಮೂರು ಒಂದ್ಲೆ ಮೂರು ಎಂಟ್ಲೆ, ಎಂಟು ಗುಂಡ್ಲೆ ಒಂದು. ಸರ್ ಆವಾಗಲೂ ಇಷ್ಟೇ ಉತ್ತರ ಬಂದಿತ್ತು, ಇದೇ ಈಸಿ ಇದೆಯಲ್ಲ ಸರ್? ಇದು ಈಸಿ ಇದೆ ನಿಜ, ಆದರೆ ಪ್ರಶ್ನೆ ಇದೇ ಮಾದರಿಯಲ್ಲಿ ಕೇಳ್ತಾರೆ ಅನ್ನೋದು ಕನ್ಫರ್ಮ್ ಇಲ್ವಲ್ಲ. ಪ್ರಶ್ನೆ ಕೇಳೋ ಮಾದರಿ ಬದಲಾಗ್ಬೋದಲ್ಲ, ಆ ಶೈಲಿ ಚೇಂಜ್ ಆಗ್ಬೋದಲ್ಲ, ಇಸ್ಂಟ್ ಇಟ್? ಸರಿ, ಹಾಗಾರ ಸೊ ಈ ಎ ಬಿ ಅಪಾನ್ ಎ ಪ್ಲಸ್ ಬಿ ಅನ್ನೋ ಈ ಶಾರ್ಟ್ಕಟ್ ಬಗ್ಗೆ ಇನ್ನಷ್ಟು ಡೀಟೇಲ್ ಆಗಿ ಮಾತನಾಡೋಣ. ಈ ಶಾರ್ಟ್ಕಟ್ ಹೆಂಗ್ರಿ ಬಂತು ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಈಗ ಎರವರ ಒಂದಿನದ ಕೆಲಸಕ್ಕೆ ನಾವು ಒನ್ ಬೈ ಎ ಅಂತೀವಿ, ಬಿರವರ ಒಂದಿನದ ಕೆಲಸಕ್ಕೆ ಒನ್ ಬೈ ಬಿ ಅಂತೀವಿ. ಇಬ್ಬರೂ ಸೇರಿ ಕೆಲಸ ಮಾಡಿದಾಗ ಎ ಬಿ ಅಪಾನ್ ಎ ಬಿ ಅಪಾನ್ ಬಿ ಎ ಪ್ಲಸ್ ಬಿ. ಒಂದಿನಕ್ಕೆ ಎಷ್ಟು ಕೆಲಸ ಮಾಡ್ತಾರೆ ಅಂತಾದರೆ ಈ ಕೆಲಸ ಪೂರ್ಣಗೊಳ್ಳೋದಕ್ಕೆ ತೆಗೆದುಕೊಳ್ಳೋ ಸಮಯವನ್ನು ಎ ಬಿ ಅಪಾನ್ ಎ ಪ್ಲಸ್ ಬಿ ಅಂತ ಅನ್ಬೋದಾ? ರೆಡಿ ಇರೋ ಸೂತ್ರಗಳನ್ನೇ ನಕಲು ಮಾಡೋದ್ರ ಜೊತೆಗೆ ನೀವೇ ಸೂತ್ರಗಳನ್ನು ಸೃಷ್ಟಿ ಮಾಡೋ ಸ್ಕಿಲ್ಸನ್ನು ಡೆವಲಪ್ ಮಾಡಿಕೊಂಡಾಗ ನಿಮಗೆ ಕಾನ್ಸೆಪ್ಟ್ ಅರ್ಥ ಆಗಿದೆ ಅಂತ ಅರ್ಥ. ಅಫ್ಕೋರ್ಸ್ ಇಷ್ಟು ನೇರವಾಗಿರೋ ಪ್ರಶ್ನೆಗಳ ಸಂಖ್ಯೆ ಡೇ ಬೈ ಡೇ ಕಡಿಮೆ ಕೂಡ ಆಗ್ತಾ ಇದೆ, ಅದು ತುಂಬ ಗಮನಿಸಬೇಕಾದಂಥ ಸಂಗತಿ. ಇಷ್ಟು ಡೈರೆಕ್ಟ್ ಆದ ಪ್ರಾಬ್ಲಮ್ಸ್ ಕೊಡ್ತಾರೆ, ಬರೀ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ ಆನ್ಸರ್ ಇಲ್ಲ. ಇತ್ತೀಚೆಗೆ ಬರ್ತಾ ಇರುವಂಥ ಸ್ಪರ್ಧಾರ್ಥಿಗಳು ತುಂಬ ಬುದ್ಧಿವಂತರು, ತುಂಬ ಹಾರ್ಡ್ ವರ್ಕ್ ಮಾಡ್ತಾರೆ. ಎಲ್ಲರೂ ಯೂಟ್ಯೂಬ್ ನೋಡ್ತಾರೆ, ಎಲ್ಲರೂ ಕ್ಲಾಸ್ಗೆ ಹೋಗ್ತಾರೆ, ಎಲ್ಲರೂ ಪುಸ್ತಕ ಓದ್ತಾರೆ, ಸರಿನಾ? ಸೊ ಅವರನ್ನು ಟ್ಯಾಕಲ್ ಮಾಡಲಿಕ್ಕೆ ಇಷ್ಟು ಡೈರೆಕ್ಟ್ ಆದ ಕ್ವಶನ್ಸ್ ಕೆಲವು ವರ್ಕ್ ಆಗಬಹುದು, ಆಗದೇ ಇರ್ಬೋದು. ಅಥವಾ ಆನ್ಲೈನ್ ಪರೀಕ್ಷೆಯಲ್ಲಿ ಯಾವುದೋ ಒಬ್ಬ ವ್ಯಕ್ತಿಗೆ ಈ ಪ್ರಶ್ನೆ ಸಿಕ್ಕರೆ ಎಲ್ಲರಿಗೂ ಇದು ಸಿಗಬೇಕಾಗಿಲ್ಲ, ಇದರಲ್ಲಿ ಮತ್ತೆ ಬದಲಾವಣೆ ಮಾಡ್ತಾರೆ. ಏನಂತೇಳಿ, ಎರವರು ಆರಂಭದ ಎರಡು ದಿನ ಕೆಲಸ ಮಾಡಿದ್ರು, ನಂತರ ಕೆಲಸ ಬಿಟ್ಟು ಹೋದ್ರು, ಉಳಿದ ಕೆಲಸ ಬಿ ಒಬ್ಬರೇ ಮಾಡಬೇಕು. ಆವಾಗ ಫಾರ್ಮುಲಾ ಉಪಯೋಗಕ್ಕೆ ಬರಲ್ಲ, ದನ್ ಆವಾಗ ಬರೋದೇ ಕಾನ್ಸೆಪ್ಟು. ಆ ಕಾರಣಕ್ಕಾಗಿನೇ ಕಾನ್ಸೆಪ್ಟಿಗೆ ಇಷ್ಟೆಲ್ಲ ಎನರ್ಜಿನ ಇನ್ವೆಸ್ಟ್ ಮಾಡ್ತಾ ಇರೋದು ನಾವು. ಕಾನ್ಸೆಪ್ಟ್ ಯಾಕ್ರಿ ಡಿಸ್ಕಸ್ ಮಾಡ್ತಾ ಇದ್ದೀವಿ? ಎಕ್ಸಾಮಲ್ಲಿ ಬರ್ತಾ ಇರುವಂಥ ಟ್ರೆಂಡ್ ಆಫ್ ಕ್ವಶನ್ಸನ್ನು ಗಮನಿಸ್ಕೊಂಡೇ ಕಾನ್ಸೆಪ್ಟನ್ನು ಹೇಳ್ತಾ ಬಂದಿರೋದು. ಬನ್ನಿ, ಲೆಟ್ಸ್ ಪ್ರೊಸೀಡ್ ಫರ್ದರ್. ಇದ್ರ ಬಗ್ಗೆ ಇನ್ನೂ ತುಂಬ ಮಾತಾಡಲಿಕ್ಕಿದೆ, ಸದ್ಯ ನಾವು ಕಾನ್ಸೆಪ್ಟ್ ಚರ್ಚೆ ಮಾಡ್ತಾ ಇದ್ದೀವಿ. ನೋಡೋಣ, ಇಲ್ಲಿ ಇನ್ನೊಂದು ಉದಾಹರಣೆ ಇದೆ.
ಏರವರು ಒಂದು ಕೆಲಸವನ್ನು 4 ದಿನದಲ್ಲಿ ಮಾಡ್ತಾರೆ, ಬೀರವರು ಅದೇ ಕೆಲಸನ 12 ದಿನದಲ್ಲಿ ಮಾಡ್ತಾರೆ. ಇಬ್ಬರು ಸೇರಿ ಕೆಲಸ ಮಾಡಲಿಕ್ಕೆ ತೆಗೆದುಕೊಳ್ಳೋ ಸಮಯ ಎಷ್ಟು? ಡನ್. ಚೆಕ್ ಮಾಡೋದಾದರೆ ಈಗ ತಾನೇ ಯೂಸ್ ಮಾಡಿರೋ ಫಾರ್ಮುಲಾ ಏನಿದೆ? ಎ ಬಿ ಅಪಾನ್ ಎ ಪ್ಲಸ್ ಬಿ. ಸೊ 4 ಗುಂಡ್ಲೆ 12, 4 ಪ್ಲಸ್ 12, 12 ನಾಲ್ಕಲ 12 ಪ್ಲಸ್ 4 16ಂದ್ಲ ತೆಗೆದುಕೊಳ್ಳೋ ಸಮಯ ಏನು ಸರ್? ಇಷ್ಟೊತ್ತು ನೀವೇ ಹೇಳಿದಿರಿ ಶಾರ್ಟ್ಕಟ್ ಬೇಡ ಅಂತೇಳಿ. ಬನ್ನಿ ಥೇರಿ ತಗೋಣ. ಏರವರು ಒಂದು ಕೆಲಸವನ್ನು 4 ದಿನದಲ್ಲಿ ಮಾಡ್ತಾರೆ ಅಂದರೆ ಒಂದು ದಿನದ ಕೆಲಸ. ಬೀರವರು ಅದೇ ಕೆಲಸನ 12 ದಿನದಲ್ಲಿ ಮಾಡ್ತಾರೆ ಅಂದರೆ ಒಂದು ದಿನದ ಕೆಲಸ. ಇಬ್ಬರು ಒಟ್ಟಿಗೆ ಕೆಲಸ ಮಾಡೋದಾದರೆ ಪ್ರತಿಯೊಬ್ಬರ ಒಂದೊಂದು ದಿನದ ಕೆಲಸಗಳ ಮೊತ್ತ 4 12ರಲ್ಲಿ ದೊಡ್ಡ ಸಂಖ್ಯೆ 12, 4ರಿಂದ ಭಾಗ ಹೋಗುತ್ತೆ ಅದೇ ಲಸ ಭಾಗಲೆ 4 ಭಾಗಲೆ 12, 3 + 1. ನಾಲ್ಕು ಒಂದ್ಲೆ 4 ಮೂರ್ಲೆ. ಒಂದು ದಿನಕ್ಕೆ ಒಂದು ಮೂರಂಶದಷ್ಟು ಕೆಲಸ ಮಾಡ್ತಾರೆ ಅಂತಾದ್ರೆ ಆ ಕೆಲಸ ಪೂರ್ತಿಯಾಗುವುದಕ್ಕೆ ತೆಗೆದುಕೊಳ್ಳುವಂಥ ಸಮಯ ಕಾಲಾವಧಿ ಎಷ್ಟಾಗಿರ್ತದೆ? 3 ದಿನಗಳ ಕಾಲಾವಧಿ ಆಗಿರ್ತದೆ. ನಾವಿನ್ನೂ ಬೇಸಿಕ್ಸ್ ಚರ್ಚೆ ಮಾಡ್ತಾ ಇದ್ದೇವೆ. ವೆರಿಯಸ್ ಟೈಪ್ಸ್ ಆಫ್ ಕ್ವಶನ್ಸ್ ಆರ್ ಗೋಯಿಂಗ್ ಟು ಬಿ ಡಿಸ್ಕಸ್ಡ್ ರೈಟ್ ನೌ. ಟಿಲ್ ದನ್ ಕೈಂಡ್ಲಿ ವೇಟ್ ಫಾರ್ ಅಸ್. ಅಲ್ಲಿವರೆಗೂ ಸ್ವಲ್ಪ ವೇಟ್ ಮಾಡಿ ಅಂತ ಹೇಳ್ತಾ ಶಾರ್ಟ್ಕಟ್ಟು ಇದೆ. ಇದನ್ನ ಇನ್ನೊಂದು ಸ್ವಲ್ಪ ಸಿಂಪ್ಲಿಫೈ ಮಾಡಿ ಹೀಗೂ ಹೇಳ್ತೀವಿ ನಾವು. ಏನಂತ ಹೇಳಿ, ಏನಂತ ಹೇಳ್ತೀವಿ ಇದನ್ನು ನೋಡಿ, ಶಾರ್ಟ್ಕಟ್ ಹೇಗೆಲ್ಲ ಬರ್ತದೆ ಅನ್ನೋದಕ್ಕೆ ಒಂದೊಂದಾಗಿ ನಿದರ್ಶನ ಸಿಗ್ತಾ ಹೋಗ್ತದೆ ನಮಗೆ. ಏರವರು 4 ದಿನ, ಬೀರವರು 12 ದಿನ. 4 12 ಲಸ ಎಷ್ಟು? 12. 12 ಭಾಗಲೆ 4 3, 12 ಭಾಗಲೆ 12 1. ಇಬ್ಬರು ಕೂಡಿಸಿದಾಗ ಎ ಪ್ಲಸ್ ಬಿ ಆಯಿತು ಅಂದ್ರೆ 3 + 1 ಎಷ್ಟು ಆಗಬೇಕು? 4 ಆಗತ್ತೆ. ಸರಿ, ಹಾಗಾದರೆ ಈ 12 4ರಿಂದ ಭಾಗಿಸಿದ್ರೆ ಎಷ್ಟ್ರಿ ಬರುತ್ತ? 4 1 4 3. ಸರ್ ಇದು ಇನ್ನೂ ಈಸಿ ಇದೆ ಸರ್? ಇಲ್ಲ ಸರ್, ಕನ್ಫ್ಯೂಸಿಂಗ್ ಇದೆ ಸರ್. ಸದ್ಯ ಈಸಿ ಯಾವುದು, ಈಸಿಯೆಸ್ಟ್ ಯಾವುದು, ಡಿಫಿಕಲ್ಟ್ ಯಾವುದು, ಕನ್ಫ್ಯೂಸಿಂಗ್ ಯಾವುದು, ಯಾವ ಚರ್ಚೆಗಳು ಬೇಡ. ಕಾನ್ಸೆಪ್ಟ್ ನೋಡ್ಕೊಳ್ಳೋಣ. ಕಾನ್ಸೆಪ್ಟ್ ನೋಡಾದ್ಮೇಲೆ ದೆನ್ ವಿ ಶಾಲ್ ಡಿಸೈಡ್. ಹಾಗೆ ಈ ಮೊದಲಿನ ಪರೀಕ್ಷೆಯಲ್ಲಿ ಕೇಳಿರೋ ಪ್ರಶ್ನೆಗಳನ್ನು ಕೂಡ ಗಮನಿಸ್ಕೊಳ್ಳೋಣ. ಅವನ್ನೆಲ್ಲ ನೋಡಿ ಆದಮೇಲೆ ಈಸಿ, ಆವರೇಜ್, ಡಿಫಿಕಲ್ಟ್ ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ಮಾತನಾಡೋಣ. ಸದ್ಯ ಅವುಗಳ ಬಗ್ಗೆ ಯಾವ ಚರ್ಚೆಯೂ ಕೂಡ ಬೇಕಿಲ್ಲ. ಇಸ್ ದಟ್ ಕ್ಲಿಯರ್? ಬನ್ನಿ ಮುಂದಿನ ಸ್ವರೂಪದ ಪ್ರಶ್ನೆಗಳೇನು ಅಂತ ನೋಡೋಣ. ಕಮ್ ಆನ್, ಲೆಟ್ಸ್ ಪ್ರೊಸೀಡ್ ಫರ್ದರ್. ಮುಂದಿನ ಪ್ರಶ್ನೆಗಳನ್ನು ನೋಡ್ತಾ ಬರೋಣ. ವೆಲ್, ಮುಂದಿನ ಮಾದರಿ. ಎಲ್ ಅಂಡ್ ಎಂ ಕ್ಯಾನ್ ಕಂಪ್ಲೀಟ್ ವರ್ಕ್ ಇನ್ 30 and 90 days ರೆಸ್ಪೆಕ್ಟಿವ್ಲಿ. ಎಲ್ ಮತ್ತು ಎಂ ರವರು ಕಾರ್ಯವೊಂದನ್ನು ಅನುಕ್ರಮವಾಗಿ 30 and 90 ದಿನಗಳಲ್ಲಿ ಪೂರ್ಣಗೊಳಿಸಬಲ್ಲರು. ಹಾಗಾದರೆ ಅವರಿಬ್ಬರೂ ಒಟ್ಟಿಗೆ ಕಾರ್ಯನಿರ್ವಹಿಸಿದ್ರೆ, ಇದು ಆರ್ ಆರ್ ಬಿ ಎಕ್ಸಾಮ್ಸಿಗೆ ಕೇಳಿರುವಂಥ ಪ್ರಶ್ನೆ. ಒಂದು ಬ್ಯಾಂಕ್ ತೊಗೊಂಡಿದ್ದೀವಿ, ಎಸ್ ಎಸ್ ಸಿ ತೊಗೊಂಡಿದ್ದೀವಿ, ಆರ್ ಆರ್ ಬಿ ಅಂದರೆ ಬೇರೆ ಬೇರೆ ಪರೀಕ್ಷೆಗಳಲ್ಲಿ ಈ ಮಾದರಿ ಪ್ರಶ್ನೆ ಬಂದಿದ್ದಾವೋ ಇಲ್ವೋ ಅಂತೇಳಿ. ಪೊಲೀಸ್ ನೇಮಕಾತಿಗೂ ಬಂದಿದ್ದಾವೆ. ತುಂಬ ಜನ ಪ್ರಶ್ನೆ ಕನ್ನಡದಲ್ಲಿ ಅಂತ ಕೇಳ್ತಾ ಇದ್ದೀರಲ್ಲ ಸ್ನೇಹಿತರು, ಹೇಳ್ತಾ ಇದ್ದೀನಿ ನೋಡಿ, ಪೊಲೀಸ್ ಮತ್ತು ಪಿ ಎಸ್ ಐ ಪ್ರಶ್ನೆಗಳನ್ನು ಸಪ್ರೇಟಾಗಿ ತೊಗೊಂಡು ಅದಕ್ಕೆ ಬೇರೆ ವಿಡಿಯೋನೇ ಮಾಡ್ಕೊಳ್ಳೋಣ. ಇಲ್ಲಂತೂ ಪ್ರತಿ ಪ್ರಶ್ನೆನ ಕನ್ನಡದಲ್ಲೂ ಕೂಡ ಹೇಳ್ತಾನೆ. ಶಾರ್ಟ್ಲಿ ನಿಮಗೆ ಪೊಲೀಸ್ ಪಿ ಎಸ್ ಐ ಮೆಂಟಲ್ ಅಬಿಲಿಟಿ ಕೂಡ ಸ್ಟಾರ್ಟ್ ಮಾಡ್ತೀವಿ. ವೇಟ್ ಫಾರ್ ಇಟ್. ಸಾಂಪ್ರದಾಯಿಕ ವಿಧಾನದಲ್ಲಿ ಹೇಳೋದಾಯಿತು ಅಂದರೆ ಎಲ್ರವರು 30 ದಿನದಲ್ಲಿ ಕೆಲಸ ಮುಗಿಸ್ತಾರೆ ಅಂದರೆ ಒಂದು ದಿನಕ್ಕಾಗುವ ಕೆಲಸ. ಎಂರವರು 90 ದಿನದಲ್ಲಿ ಕೆಲಸ ಮಾಡ್ತಾರೆ ಅಂದರೆ ಒಂದು ದಿನಕ್ಕೆ ಮಾಡೋ ಕೆಲಸ. ಇಬ್ಬರೂ ಒಟ್ಟಿಗೆ ಕಾರ್ಯನಿರ್ವಹಿಸಿದ್ರೆ ಒಂದು ದಿನದಲ್ಲಿ ಆಗಬಲ್ಲಂತಹ ಕೆಲಸ. 90 ಲಸ 33 ಲೆ 91 ಲೆ
எரடு எரடில் எரடு 45 ಒಂದು ದಿನಕ್ಕೆ ಇಷ್ಟು ಕೆಲಸ ಮಾಡ್ತಾರೆ ಅಂತಾದರೆ ಕೆಲಸ ಪೂರ್ಣಗೊಳ್ಳೋದಕ್ಕೆ ತೆಗೆದುಕೊಳ್ಳುವಂಥ ಸಮಯ ಅಂಶ ಛೇದಗಳ ಪರಸ್ಪರ ಬದಲಾವಣೆಯಿಂದ ಆಗ್ತದೆ. 45/2 ಇಸ್ ನಥಿಂಗ್ ಬಟ್ 22.5 ದಿನಗಳು ಅಂತ ಅರ್ಥ. 45 ಎರಡು ಭಾಗ ಮಾಡಿದ್ರೆ 22.5 ಆಗಿರ್ತದೆ. ಇಸ್ಂಟ್ ಇಟ್ ವೆಲ್. ಈಗ ಈ ವಿವರದ ಮುಂದುವರೆದ ಭಾಗವನ್ನು ಗಮನಿಸೋದಾಯಿತು ಅಂತ ಹೇಳಿದ್ರೆ ಫರ್ದರ್ ಮೋರ್ ಇದನ್ನು ನೀವು ಶಾರ್ಟ್ಕಟ್ಟಲ್ಲೂ ಕೂಡ ಬಿಡಿಸ್ತೀರಿ. ಏನಂಥೇಳಿ 30 × 90 ಸರ್, 30×90 ಕೂಡ ಸರ್ 120, 31×34 ಎರಡು 45 45 ಎರಡು ಭಾಗ ಮಾಡಿದ್ರೆ ಸರ್ 22.5 ದಿನಗಳು. ನೀವು ಈ ಮೆಥಡಲ್ಲಿ ಬಿಡಿಸ್ತಿರೋ, ಆ ಮೆಥಡಲ್ಲಿ ಬಿಡಿಸ್ತಿರೋ, ಬೇರೆ ಮೆಥಡಲ್ಲಿ ಬಿಡಿಸ್ತಿರೋ, ಸದ್ಯ ಅವುಗಳ ಚರ್ಚೆ ಬೇಡ. ಕಾನ್ಸೆಪ್ಟ್ ಏನು ನೋಡೋಣ, ಆಮೇಲೆ ಮೆಥಡ್ಗಳ ಬಗ್ಗೆ ಮಾತನಾಡೋಣ ಅಂತ ಹೇಳ್ತಾ ಇದೇ ಮಾದರಿಯ ಮುಂದುವರೆದ ಪ್ರಶ್ನೆ ಗಮನಿಸ್ಬೋದಾ. ಈಗ ಯಾಕೆ ನಿಮಗೆ ಪ್ರತಿ ಸಲ ಥೇರಿ ಅಂತ ಹೇಳ್ತೀವಿ ಅನ್ನೋದಕ್ಕೆ ಇಲ್ಲೊಂದು ನಿದರ್ಶನ ಇದೆ. ಎರವರು ಒಂದು ಕೆಲಸವನ್ನು ಎಂ ದಿನಗಳಲ್ಲಿ ಪೂರ್ಣಗೊಳಿಸಬಲ್ಲರು, ಬೀರವರು ಅದೇ ಕೆಲಸವನ್ನು ಎನ್ ದಿನಗಳಲ್ಲಿ ಪೂರ್ಣಗೊಳಿಸಬಲ್ಲರು. ಒಂದು ವೇಳೆ ಇವರಿಬ್ಬರು ಎ ಮತ್ತು ಬಿ ಒಟ್ಟಿಗೆ ಕೆಲಸ ಮಾಡಿದ್ರೆ ಕೆಲಸ ಪೂರ್ಣಗೊಳ್ಳಲು ತೆಗೆದುಕೊಳ್ಳುವ ಅವಧಿ ಎಷ್ಟು? ಸರಿ, ಎಂ ಎನ್ ಅಪಾನ್ ಎಂ ಪ್ಲಸ್ ಎನ್. ಈಗ ತಾನೇ ಫಾರ್ಮುಲಾ ಹೇಗೆ ಬಂದಿದೆ ಅಂತ ಕೂಡ ಚರ್ಚೆ ಮಾಡಿದ್ದೀವಿ ನಾವು. ಆ ಮಾದರಿಯಲ್ಲೂ ಪ್ರಶ್ನೆಗಳನ್ನು ಕೇಳಿದ್ದಾರೆ ಅನ್ನೋದಕ್ಕೆ ನಿದರ್ಶನ ಇದು. ಹೇಗೆ ಏರವರು ಒಂದು ಕೆಲಸವನ್ನು ಎಂ ದಿನಗಳಲ್ಲಿ ಮಾಡ್ತಾರೆ ಅಂದರೆ ಒಂದು ದಿನದ ಕೆಲಸ, ಬೀರವರು ಎನ್ ದಿನದಲ್ಲಿ ಮಾಡ್ತಾರೆ ಅಂದರೆ ಒಂದು ದಿನದ ಕೆಲಸ. ಹಾಗಾದ್ರೆ ಇವರಿಬ್ಬರು ಒಟ್ಟಿಗೆ ಕೆಲಸ ಮಾಡೋದಾದ್ರೆ ನೋಡಿ, ಥೇರಿ ಹೇಳಿದಾಗ ಅದ್ಯಾಕೆ ಬೇಕು ಅಂತ ಅನಿಸಿತ್ತು. ನೋಡಿ ಅದ್ರ ಬಗ್ಗೆ ಪ್ರಶ್ನೆ ಕೇಳಿದಾರೋ ಇಲ್ಲೋ ನೋಡ್ಕೊಳ್ಳಿ. ಎಂ ಎನ್ ಡಿವೈಡೆಡ್ ಬೈ ಎಂ ಡಿವೈಡೆಡ್ ಬೈ ಎಂ ಎಂ ಎನ್ ಇಂಟು ಒನ್. ಒಂದು ದಿನಕ್ಕೆ ಇಷ್ಟು ಕೆಲಸ ಮಾಡ್ತಾರೆ ಅಂದರೆ ಕೆಲಸ ಮುಗಿಸ್ಲಿಕ್ಕೆ ತೆಗೆದುಕೊಳ್ಳೋ ಅವಧಿಯನ್ನು ಅಂಶ ಛೇದಗಳ ಪರಸ್ಪರ ಬದಲಾವಣೆಯಿಂದ ತಾನೇ ಹೇಳಬೇಕು. ಕಾನ್ಸೆಪ್ಟ್ ಇಸ್ ಪವರ್, ಕಾನ್ಸೆಪ್ಟ್ ಇಸ್ ಪವರ್. ಮೊದಲಿಗೆ ಕಾನ್ಸೆಪ್ಟ್ ಏನು ಅಂತ ಅರ್ಥ ಮಾಡ್ಕೊಳ್ಳಿ. ಕಾನ್ಸೆಪ್ಟ್ ಅರ್ಥ ಆದಮೇಲೆ ನಿಮಗೆ ಬೇಕಾಗಿರುವಂಥ ಶಾರ್ಟ್ಕಟ್ಗಳನ್ನು ನೀವೇ ಸೃಷ್ಟಿ ಮಾಡಿಕೊಳ್ಳಬಲ್ಲರಿ. ಅಲ್ಲಿವರೆಗೂ ಬರೀ ಶಾರ್ಟ್ಕಟ್ 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 ಅಂತ ಕಾನ್ಸೆಪ್ಟನ್ನು ಮರೆತು ಮುಂದಕ್ಕೆ ಹೋಗುವಂಥ ಪ್ರಯತ್ನವನ್ನು ದಯವಿಟ್ಟು ಯಾರೂ ಮಾಡಬೇಡಿ ಅಂತ ತಮ್ಮ ಗಮನಕ್ಕೆ ತರ್ತಾ ಬನ್ನಿ ಮುಂದಿನ ವಿಷಯಗಳನ್ನು ನೋಡ್ಕೊಂಡ್ವ. ಲೆಟ್ಸ್ ಪ್ರೊಸೀಡ್ ಫರ್ದರ್. ಮುಂದಿನ ವಿಷಯ ಏನು ಅಂತ ನೋಡೋಣ. ವೆಲ್, ಇಲ್ಲಿಗೆ ಟೈಪ್ ಒನ್ ಕ್ವಶನ್ಸ್ಗಳ ಚರ್ಚೆ ಕಂಪ್ಲೀಟ್ ಆಗಿದೆ. ಟೈಪ್ ಟೂ ಕ್ವಶನ್ಸ್ಗಳ ಬಗ್ಗೆ ಇನ್ನೊಂದು ವಿಡಿಯೋ ತೊಗೊಂಡು ತಮ್ಮೊಟ್ಟಿಗೆ ಬರ್ತಾನೆ. ಟಿಲ್ ದನ್ ಹ್ಯಾವ್ ಎ ಗ್ರೇಟ್ ಟೈಮ್ ಅಂತ ಹೇಳ್ತಾ ಚರ್ಚೆ ಮಾಡ್ಬೋಣ. ಓಕೆ, ಒನ್ ಸೆಕೆಂಡ್ ಬನ್ನಿ. ಯಾಕೆ ಐ ವಿಲ್ ನಾಟ್ ಡಿಸಪಾಯಿಂಟ್ ಯು ಗಾಯ್ಸ್. ಎಕ್ಸ್, ವೈ ಮತ್ತು ಝಡ್ರವರು ಕೆಲಸವೊಂದನ್ನು 7, 14 ಮತ್ತು 28 ದಿನಗಳಲ್ಲಿ ಪೂರ್ಣಗೊಳಿಸಬಲ್ಲರು. RRC ಗ್ರೂಪ್ ಡಿ, ರೈಲ್ವೇಸ್ ಗ್ರೂಪ್ ಡಿ ಪರೀಕ್ಷೆಯಲ್ಲಿ ಕೇಳಿರೋ ಪ್ರಶ್ನೆ ಇದು. ಇವರೆಲ್ಲ ಒಟ್ಟಿಗೆ ಕೆಲಸ ಮಾಡಿದ್ರೆ ಎಷ್ಟು ಟೈಮಲ್ಲಿ ಕೆಲಸ ಮುಗಿಸ್ತಾರೆ? ಸರಿ, ಎಕ್ಸ್ರವರು 7 ದಿನದಲ್ಲಿ ಅಂದರೆ ಒಂದು ದಿನದ ಕೆಲಸ, 14 ದಿನದಲ್ಲಿ ಮುಗಿಸ್ತಾರೆ ಅಂದರೆ ವಾಯ್ರವರು ಒಂದು ದಿನದ ಕೆಲಸ, 28 ದಿನಗಳಲ್ಲಿ ಕೆಲಸ ಮುಗಿಸಬಲ್ಲ ಝಡ್ರವರ ಒಂದು ದಿನದ ಕೆಲಸ. ಇವರೆಲ್ಲರೂ ಒಟ್ಟಿಗೆ ಕೆಲಸ ಮಾಡಿದ್ರೆ ಇವರೆಲ್ಲರೂ ಒಟ್ಟಿಗೆ ಕೆಲಸ ಮಾಡಿದ್ರೆ ಎಕ್ಸ್ ಪ್ಲಸ್ ವಾಯ್ ಪ್ಲಸ್ ಝಡ್ ಈಕ್ವಲ್ ಟು ಲಸ 28 ತಾನೇ ಆಗತ್ತೆ. 7, 4, 14, 2, 28, 1 4 + 2 + 1 7, 1, 7, 4
ಒಂದು ದಿನಕ್ಕೆ ಗಿರ್ದ ಕೆಲಸ ಆಗುತ್ತೆ ಅಂತ ಆದರೆ ಕೆಲಸ ಪೂರ್ತಿ ಮುಗಿಸ್ಲಿಕ್ಕೆ ತೆಗೆದುಕೊಳ್ಳೋ ಸಮಯ ಅಲ್ಲಿ ಇಬ್ಬರಿದ್ರು ಎರಡು ಬೆಲೆಗಳನ್ನು ಪ್ಲಸ್ ಮಾಡ್ತಾ ಇದ್ವಿ ಇಲ್ಲಿ ಮೂವರಿದ್ದಾರೆ ಮೂರು ಬೆಲೆಗಳನ್ನು ಪ್ಲಸ್ ಮಾಡ್ತೇವೆ ಸೊ ವಾಪಸ್ ಇಲ್ಲಿ ಮತ್ತೆ ಫಾರ್ಮುಲಾ ಚೇಂಜ್ ಆಗುತ್ತೆ ನೋಡಿ ಇಲ್ಲಿ ಎ ಬಿ ಅಪಾನ್ ಎ ಪ್ಲಸ್ ಬಿ ತಗೊಳ್ಳಿಕ್ಕೆ ಬರಲ್ಲ ಇದೇ ಕಾರಣಕ್ಕಾಗಿ ಪ್ರತಿ ಸಲ ಒಂದೊಂದು ಫಾರ್ಮುಲಾ ಬೇಡ ಅಂತ ಹೇಳಿದ್ದೆ ನಾನು ಡ್ಯೂ ಟು ದಿ ಸೇಮ್ ರೀಸನ್ ಲೆಟ್ಸ್ ಪ್ರೊಸೀಡ್ ಮುಂದಿನ ವಿಷಯಗಳನ್ನು ನೋಡೋಣ ಈಗ ಅದೇ ಮಾದರಿಯ ಮತ್ತೊಂದು ಪ್ರಶ್ನೆ ಹಾಗಾದ್ರೆ ಈಗ ಇದಕ್ಕೇನಾದ್ರೂ ಶಾರ್ಟ್ಕಟ್ ಕ್ರಿಯೇಟ್ ಮಾಡ್ಲಿಕ್ಕೆ ಸಾಧ್ಯನಾ ನೀವೇ ಸ್ವತಃ ಥಿಂಕ್ ಅಬೌಟ್ ಇಟ್ ಪ್ರಶ್ನೆ ಬಿಡಿಸೋಕ್ಕಿಂತ ಮುಂಚೆ ಶಾರ್ಟ್ಕಟ್ ಟ್ರೈ ಮಾಡ್ತೀನಿ ನೋಡಿ ಇಲ್ಲಿ ಒನ್ ಬೈ ಎ ಒನ್ ಬೈ ಬಿ ಒನ್ ಬೈ ಸಿ ಎ ಬಿ ಸಿ ಅನ್ನೋದು ಲಸ ಬಿ ಸಿ ಎ ಸಿ ಎ ಬಿ ಹಾಗಾದರೆ ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಎ ಸಿ ಹಾಗಾದರೆ ಕೆಲಸ ಮುಗಿಸ್ಲಿಕ್ಕೆ ತೆಗೆದುಕೊಳ್ಳೋ ಸಮಯ ಅಂಶ ಛೇದ ಅದಲ್ಲಿ ಬದಲಾಗಬೇಕು ಎ ಬಿ ಸಿ ಅಪಾನ್ ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಎ ಸಿ ಇದು ಫಾರ್ಮುಲಾ ಪ್ರಶ್ನೆ ಬದಲಾಗ್ತಿದ್ದಂಗೆ ಫಾರ್ಮುಲಾ ಬದಲಾಯಿತು ಎಷ್ಟು ಫಾರ್ಮುಲಾ ಅಂತ ನೆನಪಿಡ್ತೀರಿ ಈಗ ಈ ಫಾರ್ಮುಲಾನಲ್ಲಿ ಬೆಲೆ ಭರ್ತಿ ಮಾಡಿ ಚೆಕ್ ಮಾಡೋಣ ಜೊತೆಗೆ ಸಾಂಪ್ರದಾಯಿಕ ವಿಧಾನದಲ್ಲೂ ಬಿಡಿಸ್ಕೊಳ್ಳೋಣ ಸೊ ದಟ್ ವಿ ಕ್ಯಾನ್ ಹ್ಯಾವ್ ದಿ ಕಂಪ್ಯಾರಿಸನ್ ನೋಡಿ ಇಪ್ಪತ್ನಾಲ್ಕು ಆರು ಹನ್ನೆರಡು ಇಪ್ಪತ್ನಾಲ್ಕು ಗುಂಡ್ಲೆ ಆರು ಗುಂಡ್ಲೆ ಹನ್ನೆರಡು ಇಪ್ಪತ್ನಾಲ್ಕು ಆರ್ಲ ಹನ್ನೆರಡು ಆರ್ಲ ಹನ್ನೆರಡು ಗುಂಡ್ಲೆ ಇಪ್ಪತ್ನಾಲ್ಕು ಚೆಕ್ ಮಾಡೋಣ ಹನ್ನೆರಡು ಆರ್ಲ ಎಪ್ಪತ್ತೆರಡು ನೋಡಿ ಎರಡುನೂರ ಎಂಬತ್ತೆಂಟು ಎರಡುನೂರ ತೊಂಬತ್ತು ಮುನ್ನೂರ ಅರುವತ್ತು ನಾಲ್ಕುನೂರ ನಾಲ್ಕು ಐದುನೂರ ನಾಲ್ಕು ಇಪ್ಪತ್ನಾಲ್ಕು ಒಂದ್ಲ ಇಪ್ಪತ್ನಾಲ್ಕು ಇಪ್ಪತ್ತೊಂದ್ಲ ಮುಂದುವರೆದು ಮೂರು ಏಳು ಇಪ್ಪತ್ತೊಂದು ಮೂರು ಇಪ್ಪತ್ನಾಲ್ಕಲ ಇಪ್ಪತ್ನಾಲ್ಕನ್ನು ಏಳರಿಂದ ಭಾಗಿಸ್ದಾಗ ಏಳು ಮೂರಲ ಇಪ್ಪತ್ತೊಂದು ಶೇಷ ಮೂರು ಉಳಿತು ಮೂರು ಪೂರ್ಣಾಂಕ ಮೂರು ಏಳಂಶ ದಿನಗಳು ಅಂತ ಉತ್ತರ ಬರುತ್ತೆ ಇಲ್ಲ ನಮಗೆ ಶಾರ್ಟ್ಕಟ್ಗಿಂತ ಥೇರಿನೇ ಬೇಕು ಅನ್ನೋರು ಈಗ ಥೆರಾಟಿಕಲಿನೂ ಕೂಡ ಬಿಡಿಸ್ಬಿಟ್ಟು ನೋಡೋಣ ಹೇಗಾಗ್ತದೆ ಲೆಟ್ಸ್ ಚೆಕ್ ಇಟ್ ಔಟ್ ಮೂವರು ಸೇರಿ ಕೆಲಸ ಮಾಡ್ತಾರೆ ಏರವರ ಒಂದಿನದ ಕೆಲಸ ಬೀರವರ ಒಂದಿನದ ಕೆಲಸ ಸೀರವರ ಒಂದಿನದ ಕೆಲಸ ಈಗ ಇಪ್ಪತ್ನಾಲ್ಕು ಆರು ಹನ್ನೆರಡರಲ್ಲಿ ದೊಡ್ಡ ಸಂಖ್ಯೆ ಇಪ್ಪತ್ನಾಲ್ಕು ಆರರಿಂದ ಭಾಗ ಹೋಗುತ್ತಾ ಹೋಗುತ್ತೆ ಹನ್ನೆರಡರಿಂದಲೂ ಭಾಗ ಹೋಗುತ್ತಾ ಹಾಗಾದ್ರೆ ಅದೇ ಲಸ ಇಪ್ಪತ್ನಾಲ್ಕು ಭಾಗಲೆ ಇಪ್ಪತ್ನಾಲ್ಕು ಭಾಗಲೆ ಆರು ಭಾಗಲೆ ಹನ್ನೆರಡು ಒಂದು ಪ್ಲಸ್ ನಾಲ್ಕು ಪ್ಲಸ್ ಎರಡು ಸೆವೆನ್ ಬೈ ಟ್ವೆಂಟಿ ಫೋರ್ ಒಂದು ದಿನದಲ್ಲಿ ಇಷ್ಟು ಕೆಲಸ ಮಾಡ್ತಾರೆ ಅಂದರೆ ಕೆಲಸ ಮುಗಿಸ್ಲಿಕ್ಕೆ ಟ್ವೆಂಟಿ ಫೋರ್ ಬೈ ಸೆವೆನ್ ಇದನ್ನು ಏಳು ಮೂರಲ ಇಪ್ಪತ್ತೊಂದು ಇಪ್ಪತ್ನಾಲ್ಕರಲ್ಲಿ ಇಪ್ಪತ್ತೊಂದು ಹೋದರೆ ಶೇಷ ಮೂರು ಉಳಿದಿರೋದು ಆವಾಗಲೇ ಇಷ್ಟೇ ಉತ್ತರ ಬಂದಿತ್ತಲ್ಲ ಸರ್ ನಮಗೆ ಯಾಕೋ ಈ ಹಂತ ಗೊಂದಲ ಆಗಿದೆ ಕ್ಲಿಯರ್ ಆಗಿಲ್ಲ ಅನ್ನೋರು ಇಪ್ಪತ್ನಾಲ್ಕನ್ನು ಏಳರಿಂದ ಭಾಗಿಸ್ದಾಗ ಏಳು ಮೂರಲೆ ಟ್ವೆಂಟಿ ಫೋರ್ ಮೈನಸ್ ಟ್ವೆಂಟಿ ಒನ್ ಇಲ್ಲಿರೋ ಮೂರನ್ನು ಪೂರ್ಣಾಂಕವಾಗಿ ಬರೆದುಕೊಳ್ತೀವಿ ಶೇಷ ಅಂಶದಲ್ಲೇ ಛೇದಲ್ಲೇ ಮೂರು ಪೂರ್ಣಾಂಕ ಮೂರು ಏಳು ಅಂಶದಷ್ಟು ದಿನಗಳು ಸೊ ಪ್ರತಿ ಸಲ ಎಷ್ಟು ಫಾರ್ಮುಲಾ ಅಂತ ನೆನಪಿಡ್ತೀರಿ ಈಗಾಗಲೇ ಇದೇ ವಿಧಾನ ಬಳಸಿರೋದೇ ಕಂಟಿನ್ಯೂ ಆಯ್ತಾ ಈ ಎಲ್ಲ ಕಾರಣಗಳಿಗಾಗಿ ಕಾನ್ಸೆಪ್ಟ್ ಜೊತೆಗೆ ಮುಂದಕ್ಕೆ ಹೋಗಿ ಅಂತ ಹೇಳೋದು ಇದು ಅತ್ಯಂತ ಬೇಸಿಕ್ಸ್ ಆಗಿರುವಂತಹ ಎಕ್ಸಾಂಪಲ್ಗಳನ್ನು ತೆಗೆದುಕೊಂಡಿದ್ದೀವಿ ಈಗ ಇದರ ಮುಂದುವರೆದ ಭಾಗವಾಗಿ ಇನ್ನು ತುಂಬ ಚರ್ಚೆ ಮಾಡಲಿಕ್ಕಿದೆ ಸಾಕಷ್ಟು ಚರ್ಚೆ ಮಾಡಲಿಕ್ಕಿದೆ ನೋಡ್ತಾ ಹೋಗೋಣ ಒನ್ ಬೈ ಒನ್ ಡನ್ ವೆಲ್ ಈಗ ಹೊಸ ಮಾದರಿ ಪ್ರಶ್ನೆಗಳನ್ನು ತೆಗೆದುಕೊಳ್ಬೋದಾ
ಟೈಪ್ ಟೂ ಇಲ್ಲಿ ಕಂಪ್ಲೀಟ್ ಆಯಿತು, ಟೈಪ್ ತ್ರೀ ಬಗ್ಗೆ ಮಾತಾಡೋಣ ನೆಕ್ಸ್ಟ್ ಕ್ಲಾಸಲ್ಲಿ. ಅಲ್ಲಿವರೆಗೂ ಈ ಮಾದರಿ ಪ್ರಶ್ನೆಗಳನ್ನು ಪ್ರಾಕ್ಟೀಸ್ ಮಾಡಿ. ಟಿಲ್ ದನ್ ಹ್ಯಾವ್ ಎ ಗ್ರೇಟ್ ಡೇ, ಹ್ಯಾವ್ ಎ ಗ್ರೇಟ್ ಟೈಮ್, ಟೇಕ್ ಕೇರ್, ಬಾಯ್ ಬಾಯ್.